ಇನ್ನು ಮುಂದೆ ಎಲ್ಲ ಮಸೀದಿಗಳಲ್ಲಿ ಶಿವಲಿಂಗವನ್ನು ಹುಡುಕಬೇಡಿ. ಹಿಂದೆ ರಾಮ ಮಂದಿರಕ್ಕಾಗಿ ಹೋರಾಡಿದ್ದೇವೆ, ಆದರೆ ಇನ್ನು ಯಾವುದೇ ಮಂದಿರಕ್ಕಾಗಿ ಹೋರಾಡುವುದಿಲ್ಲ ಎಂದದ್ದು ಆರ್ ಎಸ್ ಎಸ್ನ ಮುಖ್ಯಸ್ಥ ಮೋಹನ್ ಭಾಗವತ್ ರವರು ಅವರು ಹೇಳಿದಂಥ ಹೇಳಿಕೆ. ಇಂದಿನ ಭಾರತದ ಕೋಮು ಸೌಹಾರ್ದವನ್ನು ಕೆಡಹುತ್ತಿರುವಂತಹ ಹಿಂದೂ ಸಂಘಟನೆಗಳನ್ನು ತೋರಿಸುತ್ತಾ ಅವರ ಕೈಯನ್ನು ಅವರಿಗೆ ತೋರಿಸುತ್ತಾ ಹೇಳಿದಂಥ ಮಾತು ಎಂಬುದು ಸತ್ಯವಾಗ್ತಾ ಇದೆ. ಇಂದಿನ ಸ್ಥಿತಿಗತಿಗೆ ಹಾಗೂ ಕೋಮು ಸೌಹಾರ್ದವನ್ನು ಕೆಡಹುವಂತಹ ಪ್ರಯತ್ನಕ್ಕೆ ಮೋಹನ್ ಭಾಗವತ್ ರವರು ನೀಡಿದಂತಹ ಹೇಳಿಕೆ ಅತ್ಯಂತ ಸಮಂಜಸವಾದುದು. ಆರ್ಟಿಕಲ್ 370 ಅಬ್ರೊಗೇಷನ್ ರದ್ದು ಆದ ಬಳಿಕ ಹಿಂದೂಗಳು ಕಾಶ್ಮೀರಿ ಕಣಿವೆಯಲ್ಲಿ ಮತ್ತೆ ಎಂದಿನಂತೆ ಜನಜೀವನ ಆರಂಭಿಸಿದ್ದಾರೆ ಎಂದು ಹೇಳುವ ಕೇಂದ್ರ ಸರ್ಕಾರಕ್ಕೆ ಹಾಗೂ ಅದನ್ನು ಪುಷ್ಟೀಕರಿಸುವುದಕ್ಕೋಸ್ಕರ ಕಾಶ್ಮೀರಿ ಫೈಲ್ಸ್ ಎಂಬ ಚಲನಚಿತ್ರವನ್ನು ಬಿಡುಗಡೆಗೊಳಿಸಿ ಹಿಂದೂಗಳಿಗೆ ಅಂದು ಅಷ್ಟೊಂದು ಅನ್ಯಾಯಗಳು ನಡೆಯುತ್ತಿತ್ತು, ಆದರೆ ಇಂದು ಆರ್ಟಿಕಲ್ 370 ರದ್ದು ಮಾಡಿದ ನಂತರ ಅಂತಹ ಯಾವುದೇ ತೊಂದರೆಗಳು ಆಗುವುದಿಲ್ಲ ಎಂದು ಬಿಂಬಿಸಲು ಹೋದಂತಹ BJP ಸರ್ಕಾರಕ್ಕೆ ಇಂದು ಮುಖಭಂಗವಾಗಿದೆ. ಹಿಂದೂಗಳಿಂದಲೇ ಮುಖಭಂಗವಾಗಿದೆ. ಹಿಂದೂಗಳು ಇಂದು ಗುಳೆ ಹೋಗುವಂಥ ದೃಶ್ಯಗಳು ಏರ್ಪೋರ್ಟ್ನಲ್ಲಿ, ರೈಲ್ವೆ ನಿಲ್ದಾಣಗಳಲ್ಲಿ ಜನ ದಂದುಗುಳಿ ಬಂದು ಸೇರಿದ್ದು ಕಂಡಾಗ ಅತ್ಯಂತ ನೋವಾಗ್ತಾ ಇದೆ. ಅದಕ್ಕೆ ಸಾಕ್ಷೀಭೂತ ಎಂಬಂತೆ ಉಗ್ರರ ಅಟ್ಟಹಾಸ ಇದೇ ಜೂನ್ 2 ತಾರೀಕಿನಂದು ಬ್ಯಾಂಕಿನೊಳಗೆ ನುಗ್ಗಿ ಓರ್ವ ಮ್ಯಾನೇಜರನ್ನು ಹತ್ಯೆ ಮಾಡಿದ್ದು ಮಾತ್ರವಲ್ಲ, May 31 ಕಾಶ್ಮೀರಿ ಕಣಿವೆಯಲ್ಲಿ ಓರ್ವ ಶಿಕ್ಷಕಿ ರಜನೀಬಾಲ ಎಂಬಂತಹ ಸರಕಾರಿ ಶಿಕ್ಷಕಿಯನ್ನು ಗುಂಡಿಕ್ಕಿ ಕೊಂದದ್ದು ಈ ಮೇ ತಿಂಗಳು ಆರಂಭದಿಂದ June 2 ತನಕ ಕನಿಷ್ಠ 8 ಮಂದಿ ಹಿಂದೂಗಳಿಗೆ ಗುಂಡಿಕ್ಕಿ ಕೊಂದದ್ದು ಇಂದು ಹಿಂದೂಗಳು ಅಲ್ಲಿ ಗುಳೆ ಹೋಗಲು ಕಾರಣೀಭೂತರ ಆಗಿದೆ. ಅಷ್ಟು ಮಾತ್ರ ಅಲ್ಲ, ಇದಕ್ಕೆ ಸಂಪೂರ್ಣವಾಗಿ ಹೊಣೆಗಾರಿಕೆಯನ್ನು ಕೇಂದ್ರ ಸರ್ಕಾರ, ಗೃಹ ಸಚಿವರು ಹಾಗೂ ಗವರ್ನರ್ ವಹಿಸಬೇಕು ಎಂದು ಹೇಳುತ್ತಾ, ನಮ್ಮನ್ನು ಕಾಶ್ಮೀರಿ ಕಣಿವೆಗೆ ತಾವು ಬರಮಾಡಿಕೊಂಡದ್ದು ಉಗ್ರಗಾಮಿಗಳಿಂದ ಗುಂಡಿಕ್ಕಿ ಕೊಲ್ಲಲು ಎಂಬಂತಹ ಪ್ರಶ್ನೆಯನ್ನು ಅವರು ಹಾಕುತ್ತಿದ್ದುದು ಇಂದಿನ ಅಲ್ಲಿನ ವಾಸ್ತವ ಸ್ಥಿತಿಗೆ ಕೈಗೆನ್ನಡಿಯಂತಿದೆ. ಒಂದೊಂದು ಸತ್ಯ ಕಾಶ್ಮೀರಿ ಫೈಲ್ಸನ್ನು ಪಸರಿಸಿ ಮತೀಯ ದ್ವೇಷವನ್ನು ಕದಡಿಸುವ ಬದಲು ಶಾಂತಿಯ ಮಂತ್ರವನ್ನು ಪಠಿಸಿ ಅಭಿವೃದ್ಧಿಗೆ ಒತ್ತು ಕೊಟ್ಟು ನಿಮ್ಮ ನಡೆ ಹಿಂದೂ ಮುಸ್ಲಿಂ ಸಾಮರಸ್ಯದ ಕಡೆ ಆದಾಗ ಮಾತ್ರ ಸಾಧ್ಯ. ಆರ್ಟಿಕಲ್ 370 ರದ್ದತಿಯಿಂದ ಅಲ್ಲ, ಮತೀಯ ಕಲಹದಿಂದ ಅಲ್ಲ, ಇದು ಸಾಧ್ಯವಿಲ್ಲ ಎಂದು ತೋರಿಸಿದ್ದಾರೆ ಜಮ್ಮು ಕಾಶ್ಮೀರದ ಜನರು. ಇನ್ಫ್ರಾಸ್ಟ್ರಕ್ಚರ್, ಎಂಪ್ಲಾಯ್ಮೆಂಟ್, ಶೆಲ್ಟರ್ ಆ್ಯಂಡ್ ಪೀಸ್ ಶುಡ್ ಬಿ ದ ಪ್ರಯಾರಿಟಿ ಎಂದು ಜನರು ಆಡಿಕೊಳ್ಳುತ್ತಿದ್ದಾರೆ. ಇದು ವಾಸ್ತವ ಸತ್ಯ. ಅದರ ಕಡೆಗೆ ಕೇಂದ್ರ ಸರ್ಕಾರ ಸೆಕ್ಯೂರಿಟಿಯನ್ನು ಕೊಟ್ಟು ಸಂಪೂರ್ಣವಾದಂಥ ಸ್ವಾಸ್ಥ್ಯವನ್ನು ಮರುಕಳಿಸಬೇಕು ಎಂಬುದೇ ನನ್ನ ವೈಯಕ್ತಿಕ ಸಲಹೆ. ಜೈ ಹಿಂದ್.